ಜಿಲ್ಲಾ ಪಂಚಾಯತ ಸದಸ್ಯ ಯೋಗೇಶ ಗೌಡ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ ಮಾಜಿ ಸಚಿವ ವಿನಯ್ ಕುಲಕರ್ಣಿ 9 ತಿಂಗಳ ಸೆರೆಮನೆ ವಾಸದ ಬಳಿಕ ಕೊನೆಗೂ ಜಾಮೀನಿನ ಮೇಲೆ ಬಿಡುಗಡೆಗೊಂಡರು ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿದ್ದ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾಗುತ್ತಿದ್ದಾರೆ ಎಂಬ ಮಾಹಿತಿ ಅರಿತ ಅವರ ಅಭಿಮಾನಿಗಳು ಜೈಲು ಮುಂಭಾಗ ಜಮಾಯಿಸಿದರು ಕಾರ್ಯಕರ್ತರ ಪ್ರೀತಿ ಹರ್ಷೋದ್ವಾರಕ್ಕೆ ವಿನಯ್ ಕುಲಕರ್ಣಿ ಅವರ ಕಣ್ಣಾಲಿಗಳು ತೇವವಾದವು ಕುಲಕರ್ಣಿ ಅವರ ಬಿಡುಗಡೆ ಸಂದರ್ಭ ಧಾರವಾಡ ಮತಕ್ಷೇತ್ರ ಸೇರಿದಂತೆ ಇತರ ಭಾಗಗಳ ಅವರ ನೂರಾರು ಅಭಿಮಾನಿಗಳು ಹಿಂಡಲಗ ಜೈಲು ಮುಂಭಾಗ ಜಮಾಯಿಸಿದರು ಸಬ್ ಎಡಿಟರ್ ಬಿಜಿ ನಾನು ಅಕ್ಷತಾ ಭಟ್ ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು